ಓಂ ಶುಕ್ಲಾಂ ಬರಧ ರನ್ವಿಷ್ಣ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ನೇತ್ ಸರ್ವ ವಿಘ್ನೋಪಶಾಂತೆಯೇ ನಮಸ್ಕಾರ ಮತ್ತು ಯೂಟ್ಯೂಬ್ ಅಮರಭಾರತಿ ಸಂಸ್ಕೃತ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾವೀಗ ರುಚಿರ ದ್ವಿತೀಯ ಭಾಗ ಸಿ ಬಿ ಎಸ್ ಸಿ ಏಳನೇ ಕ್ಲಾಸ್ ಸಂಸ್ಕೃತ ಪಠ್ಯಪುಸ್ತಕದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈಗ ಪಂಚದಶಃ ಪಾಠ ಹದಿನೈದನೇ ಪಾಠವಾದಂತಹ ಲಾಲನ ಗೀತಂ ಅನ್ನುವ ಪಾಠದ ಕನ್ನಡ ವಿವರಣೆಯನ್ನು ನೋಡೋಣ ಲಾಲನ ಗೀತಂ ಅಂದರೆ ಏನು ಅಂತಂದರೆ ಜೋ ಜೋ ಲಾಲಿ ಹಾಡು ಹೇಳಿ ಅರ್ಥ ಈ ಶೀರ್ಷಿಕೆಯ ಅರ್ಥವನ್ನು ಸ್ವಲ್ಪ ನೋಡೋಣ ಲಾಲನಂ ಅಂದರೆ ಮುದ್ದಾಡುವುದು ಪ್ರೀತಿಸುವುದು ಹೇಳಿ ಗೀತಂ ಅಂತಂದರೆ ಹಾಡು ಇದರ ಅರ್ಥ ಮಕ್ಕಳನ್ನು ಮುದ್ದಾಡುವ ಹಾಡು ಜೋ ಜೋ ಲಾಲಿ ಹಾಡು ಅಂದರೆ ಚಿಕ್ಕ ಮಕ್ಕಳು ಮಲ್ಕೊಳ್ಳುವಾಗ ಅವರಿಗೆ ಹಾಡುವಂಥ ಹಾಡು ಈ ಹಾಡನ್ನು ಹಾಡಿದ್ರೆ ಅವರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂಥೇಳಿ ಲಾಲನ ಗೀತಂ ಮುದ್ದಾಡುವ ಜೋ ಜೋ ಲಾಲಿ ಹಾಡು ಇದರಲ್ಲಿ ಹತ್ತು ಸಣ್ಣ ಸಣ್ಣ ಪದ್ಯಗಳಿವೆ ಆ ಹತ್ತು ಪದ್ಯಗಳ ಅರ್ಥಗಳನ್ನು ನಾವಿವಾಗ ನೋಡೋಣ ಉದಿತೇ ಸೂರ್ಯೇ ಧರಣಿ ವಿಹಸತಿ ಪಕ್ಷಿ ಕೂಜತಿ ಕಮಲಂ ವಿಕಸತಿ ಉದಿತೇ ಸೂರ್ಯೇ ಧರಣಿ ವಿಹಸತಿ ಪಕ್ಷಿ ಕೂಜತಿ ಕಮಲಂ ವಿಕಸತಿ ಉದಿತೇ ಸೂರ್ಯ ಸೂರ್ಯನು ಉದಿಸುವಾಗ ಧರಣಿ ವಿಹಸತಿ ಧರೆಯು ಹಸನ್ಮುಖಳಾಗುತ್ತಾಳೆ ನಗುತ್ತಾಳೆ ಧರೆ ಅಂತಂದರೆ ಭೂಮಿ ಪಕ್ಷಿ ಕೂಜತಿ ಹಕ್ಕಿಯು ಕೂಗುತ್ತದೆ ಹಾಡುತ್ತದೆ ಕಮಲಂ ವಿಕಸತಿ ಕಮಲವು ಅರಳುತ್ತದೆ ಇದರರ್ಥ ಸೂರ್ಯನು ಉದಿಸುವಾಗ ಭೂಮಿದೇವಿಯು ಮಂದಹಾಸ ಬೀರಿ ನಗುತ್ತಾಳೆ ಹಕ್ಕಿಯು ಹಾಡುತ್ತದೆ ಮತ್ತು ಕಮಲವು ಅರಳುತ್ತದೆ ಅಂತ ಹೇಳಿ ಅರ್ಥ ಎರಡನೇದು ನದತಿ ಮಂದಿರೇ ಉಚ್ಚೈರ್ ಢಕ್ಕಾ ಸರಿತ ಸಲಿಲೆ ಸೇಲತಿ ನೌಕಾ ನದತಿ ಮಂದಿರೇ ಉಚ್ಚೈರ್ ಢಕ್ಕ ಸರಿತ ಸಲಿಲೆ ಸೇಲತಿ ನೌಕಾ ನದತಿ ಮಂದಿರೇ ಮಂದಿರದಲ್ಲಿ ನಾದವು ಹೊರಹೊಮ್ಮುತ್ತದೆ ಉಚ್ಚೈ ಢಕ್ಕ ಢಕ್ಕೆಯು ಅಂದರೆ ಬುಡುಬುಡಿಕೆಯು ಜೋರಾಗಿ ಗಟ್ಟಿಯಾಗಿ ಸರಿತಃ ಸಲೀಲೆ ಕೆರೆಯ ನೀರಿನಲ್ಲಿ ಸೇಲತಿ ನೌಕಾ ದೋಣಿಯು ಆಡುತ್ತದೆ ದೇವಸ್ಥಾನದ ಢಕ್ಕೆಯ ಅಂದರೆ ಬುಡುಬುಡಿಕೆಯ ನಾದವು ಜೋರಾಗಿ ಹೊರಹೊಮ್ಮುತ್ತದೆ ಕೆರೆಯ ನೀರಿನಲ್ಲಿ ದೋಣಿಯು ಆಡುತ್ತದೆ ಮೂರನೇದು ಪುಷ್ಪೆ ಪುಷ್ಪೆ ನಾನಾ ತೇಷು ಡಯಂತೆ ಚಿತ್ರಪತಂಗಾ ಪುಷ್ಪೆ ಪುಷ್ಪೆ ನಾನಾರಂಗಾ ತೇಷು ಡಯಂತೆ ಚಿತ್ರಪತಂಗಾ ಪುಷ್ಪೆ ಪುಷ್ಪೆ ಪ್ರತಿಯೊಂದು ಹೂವಿನಲ್ಲಿಯೂ ನಾನಾ ರಂಗ ಅನೇಕ ಬಣ್ಣಗಳಿವೆ ತೇಷು ಡಯಂತೆ ಅವುಗಳಲ್ಲಿ ಹಾರಾಡುತ್ತಿವೆ ಚಿತ್ರಪತಂಗ ಚಿಟ್ಟೆಗಳು ಪ್ರತಿಯೊಂದು ಹೂವಿನಲ್ಲಿಯೂ ಅನೇಕ ಬಣ್ಣಗಳಿವೆ ಅವುಗಳಲ್ಲಿ ಹಾರಾಡುತ್ತಿವೆ ಚಿಟ್ಟೆಗಳು ನಾಲ್ಕನೇದು ವೃಕ್ಷೇ ವೃಕ್ಷೇ ನೂತನ ಪತ್ರಂ ವಿವಿಧೈರ್ ವರ್ಣೈರ್ ವಿಭಾತಿ ಚಿತ್ರಂ ವೃಕ್ಷೇ ವೃಕ್ಷೇ ನೂತನ ಪತ್ರಂ ವಿವಿಧೈರ್ ವರ್ಣೈರ್ ವಿಭಾತಿ ಚಿತ್ರಂ ವೃಕ್ಷೇ ವೃಕ್ಷೆ ಪ್ರತಿಯೊಂದು ಮರದಲ್ಲಿಯೂ ನೂತನ ಪತ್ರಂ ಹೊಸ ಹೊಸ ಎಲೆಗಳಿವೆ ವಿವಿಧೈ ವರ್ಣೈ ಅನೇಕ ಬಣ್ಣಗಳಿಂದ ವಿಭಾತಿ ಚಿತ್ರಂ ದೃಶ್ಯವು ಬೆಳಗುತ್ತದೆ ಪ್ರತಿಯೊಂದು ಮರದಲ್ಲಿಯೂ ಹೊಸ ಹೊಸ ಎಲೆಗಳಿವೆ ಈ ದೃಶ್ಯವು ಅನೇಕ ಬಣ್ಣಗಳಿಂದ ಬೆಳಗುತ್ತಿದೆ ಐದನೇದು ಧೇನು ಪ್ರಾತರ್ ಎಚ್ಚತಿ ದುಗ್ಧಂ ಶುದ್ಧಂ ಸ್ವಚ್ಛಂ ಮಧುರಂ ಸ್ನಿಗ್ಧಂ ಧೇನು ಪ್ರಾತರ್ ಯಚ್ಚತಿ ದುಗ್ಧಂ ಶುದ್ಧಂ ಸ್ವಚ್ಛಂ ಮಧುರಂ ಸ್ನಿಗ್ಧಂ ಧೇನು ಪ್ರಾತಃ ಮುಂಜಾನೆ ಹಸುವು ಅಂದರೆ ಬೆಳಿಗ್ಗೆ ಹಸುವು ಯತಿ ದುಗ್ಧಂ ಹಾಲನ್ನು ಕೊಡುತ್ತದೆ ಶುದ್ಧಂ ಸ್ವಚ್ಛಂ ಶುದ್ಧವಾದ ಸ್ವಚ್ಛವಾದ ಮಧುರಂ ಸ್ನಿಗ್ಧಂ ಸಿಹಿಯಾದ ಜಿಡ್ಡಿನಿಂದ ಕೂಡಿದ ಸ್ನೇಹಪೂರ್ವಕವಾದ ಮೃದುವಾದ ಅಂಥೇಳಿ ಅರ್ಥ ಏನು ಮುಂಜಾನೆ ಹಸುವು ಶುದ್ಧವಾದ ಸ್ವಚ್ಛವಾದ ಮಧುರವಾದ ಜಿಡ್ಡಿನಿಂದ ಕೂಡಿದ ಸ್ನೇಹಪೂರ್ವಕವಾದ ಕೆನೆಯಿಂದ ಕೂಡಿದ ಮೃದುವಾದ ಹಾಲನ್ನು ಕೊಡುತ್ತದೆ ಅಂಥೇಳಿ ಆರನೇದು ಗಹನೆ ವಿಪಿನೆ ವ್ಯಾಘ್ರೋ ಗರ್ಜತಿ ಚ ಸಿಂಹ ನರ್ದತಿ ಗಹನೆ ವಿಪಿನೆ ವ್ಯಾಘ್ರೋ ಗರ್ಜತಿ ಚ ಸಿಂಹ ನರ್ದತಿ ಗಹನೆ ವಿಪಿನೆ ದಟ್ಟವಾದ ಕಾಡಿನಲ್ಲಿ ವ್ಯಾಘ್ರ ಗರ್ಜತಿ ಹುಲಿಯು ಗರ್ಜಿಸುತ್ತದೆ ಉಚ್ಚೈ ತತ್ರ ಚ ಮತ್ತು ಅಲ್ಲಿಯೇ ಜೋರಾಗಿ ಸಿಂಹ ನರ್ದತಿ ಸಿಂಹವೂ ಕೂಡ ಗರ್ಜಿಸುತ್ತದೆ ಅಂಥೇಳಿ ದಟ್ಟವಾದ ಕಾಡಿನಲ್ಲಿ ಹುಲಿಯು ಗರ್ಜಿಸುತ್ತದೆ ಮತ್ತು ಅಲ್ಲಿಯೇ ಜೋರಾಗಿ ಸಿಂಹವೂ ಸಹ ಗರ್ಜಿಸುತ್ತದೆ ಅಂಥೇಳಿ ಏಳನೇದು ಹರಿಣೋಯಂ ಖಾದತಿ ನವಘಾಸಂ ಸರ್ವತ್ರ ಚ ಪಶ್ಯತಿ ಸವಿಲಾಸಂ ಹರಿಣೋಯಂ ಖಾದತಿ ನವಘಾಸಂ ಸರ್ವತ್ರ ಚ ಪಶ್ಯತಿ ಸವಿಲಾಸಂ ಹರಿಣಃಃ ಅಯಂ ಈ ಜಿಂಕೆಯು ಖಾದತಿ ನವಘಾಸಂ ಹೊಸ ಹಚ್ಚ ಹಸನಾದ ಹುಲ್ಲನ್ನು ತಿನ್ನುತ್ತದೆ ಸರ್ವತ್ರ ಚ ಪಶ್ಯತಿ ಮತ್ತು ಎಲ್ಲೆಡೆಯೂ ನೋಡುತ್ತದೆ ಸವಿಲಾಸಂ ಸಂತೋಷದೊಂದಿಗೆ ಈ ಜಿಂಕೆಯು ಹೊಸ ಹಚ್ಚಹಸನಾದ ಹುಲ್ಲನ್ನು ತಿನ್ನುತ್ತದೆ ಮತ್ತು ಎಲ್ಲೆಡೆಯೂ ಸಂತೋಷದೊಂದಿಗೆ ನೋಡುತ್ತದೆ ಎಂಟನೇದು ಉಷ್ಟ್ರಂದಂಗತಿ ಪೃಷ್ಠೆ ಪ್ರಚುರಂ ಭಾರಂ ನಿವಹತಿ ಉಷ್ಟ್ರೀ ಪೃಷ್ಠೆ ಪ್ರಚುರಂ ಭಾರಂ ನಿವಹತಿ ಉಷ್ಟ್ರ ತುಂಗ ಉದ್ದನೆಯ ಒಂಟೆಯು ಮಂದಂಗ್ಚತಿ ನಿಧಾನವಾಗಿ ಚಲಿಸುತ್ತದೆ ಪೃಷ್ಠೇ ನಿವಹತಿ ಅದರ ಹಿಂದೆ ಹೊರುತ್ತದೆ ಪ್ರಚುರಂ ಭಾರಂ ದೊಡ್ಡ ಭಾರವನ್ನು ಉದ್ದನೆಯ ಒಂಟೆಯು ನಿಧಾನವಾಗಿ ಚಲಿಸುತ್ತದೆ ಅದರ ಹಿಂದೆ ಒಂದು ದೊಡ್ಡ ಭಾರವನ್ನು ಹೊರುತ್ತದೆ ಘೋಟಕ ರಾಜ ಕ್ಷಿಪ್ರಂ ಧಾವತಿ ಧಾವನ ಸಮಯೇ ಕಿಮಪಿನ ಖಾದತಿ ಘೋಟಕ ರಾಜ ಕ್ಷಿಪ್ರಂಧಾವತಿ ಧಾವನ ಸಮಯೇ ಕಿಮಪಿನ ಖಾದತಿ ಘೋಟಕ ರಾಜ ಅಂದರೆ ಕುದುರೆಯು ಕ್ಷಿಪ್ರಂ ಧಾವತಿ ವೇಗವಾಗಿ ಓಡುತ್ತದೆ ಧಾವನ ಸಮಯೇ ಓಡುವ ಸಮಯದಲ್ಲಿ ಕಿಮಪಿನ ಖಾದತಿ ಏನನ್ನೂ ತಿನ್ನುವುದಿಲ್ಲ ಅಂದರೆ ಕುದುರೆಯು ವೇಗವಾಗಿ ಓಡುತ್ತದೆ ಓಡುವ ಸಮಯದಲ್ಲಿ ಏನನ್ನೂ ತಿನ್ನುವುದಿಲ್ಲ ಅಂತಂದರೆ ಇತರ ವಿಷಯಗಳಿಂದ ಅದು ವಿಚಲಿತವಾಗುವುದಿಲ್ಲ ಅಂಥೇಳಿ ಡಿಸ್ಟರ್ಬ್ ಆಗುವುದಿಲ್ಲ ಅಂಥೇಳಿ ಕಡೆಯದು ಪಶ್ಯತ ಭಲ್ಲುಕಮಿಮಂ ಕರಾಲಂ ನೃತ್ಯತಿ ಥತತೈ ಕುರುಕರತಾಲಂ ಪಶ್ಯತ ಭಲ್ಲುಕಮಿಮಂ ಕರಾಲಂ ನೃತ್ಯತಿ ಥತತೈ ಕುರುಕರತಾಲಂ ಪಶ್ಯತ ಭಲ್ಲುಕಂ ಕಂ ಇಮಂ ಈ ಕರಡಿಯನ್ನು ನೋಡಿರಿ ಕರಾಲಂ ಭಯಂಕರವಾದ ನೃತ್ಯತಿ ಥೈ ಇದು ಥೈ ಎಂದು ಕುಣಿಯುತ್ತಿದೆ ಕುರು ಕರತಾಲಂ ಚಪ್ಪಾಳೆ ತಟ್ಟಿರಿ ಈ ಭಯಂಕರವಾದ ಕರಡಿಯನ್ನು ನೋಡಿರಿ ಇದು ಥಥೈ ಎಂದು ಕುಣಿಯುತ್ತಿದೆ ಇದನ್ನು ನೋಡಿ ನೀವು ಚಪ್ಪಾಳಿಯನ್ನು ತಟ್ಟಿರಿ ಅಂತ ಹೇಳ್ತಾ ಇದ್ದಾರೆ ಕವಿಗಳು ಈಗ ಕವಿ ಪರಿಚಯ ಇದನ್ನು ಬರೆದಂಥವರು ಡಾಕ್ಟರ್ ಸಂಪದಾನಂದ ಮಿಶ್ರರು ಡಾಕ್ಟರ್ ಸಂಪದಾನಂದ ಮಿಶ್ರರು ಒಬ್ಬ ಪ್ರಸಿದ್ಧ ಸಂಸ್ಕೃತದ ವಿದ್ವಾಂಸರು ಅವರು ಅನೇಕ ಸಂಸ್ಕೃತ ಪುಸ್ತಕಗಳನ್ನು ರಚಿಸಿದ್ದಾರೆ ಮತ್ತು ಅವರು ಪ್ರಪ್ರಥಮವಾದ ಸಂಸ್ಕೃತ ರೇಡಿಯೋ ವಾಹಿನಿಯನ್ನು ವಾಹಿನಿಯಾದ ದಿವ್ಯವಾಣಿ ಸಂಸ್ಕೃತ ವಾಹಿಯನ್ನು ವಾಹಿನಿಯನ್ನು ಪ್ರಸ್ತುತಪಡಿಸಿದ್ದಾರೆ ಅವರು ಬಾಲ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದಾರೆ ಈಗ ಕೆಲವು ವರ್ಷಗಳ ಹಿಂದೆ ನಾನು ಅವರನ್ನು ಭೇಟಿಯಾಗಿದ್ದೆ ಅವರು ಬೆಂಗಳೂರಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಒಂದು ಭಾಷಣವನ್ನು ಕೊಟ್ಟಿದ್ದರು ಅಲ್ಲಿಗೆ ನಾನು ಹೋಗಿದ್ದೆ ಅವರನ್ನು ಭೇಟಿಯಾಗುವ ಸುಸಂದರ್ಭ ನನಗೆ ಸಿಕ್ಕಿತ್ತು ನೀವು ಈ ಪಾಠದ ಸ್ಲೈಡ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕಿನ ಮೂಲಕ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸುವ ಸಮಯ ಬಂತು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ಅಲ್ಲಿ ಅಭ್ಯಾಸ ಭಾಗದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಯೂಟ್ಯೂಬ್ ಅಮರಭಾರತಿ ಸಂಸ್ಕೃತ ಶುಭಂ ಭೂಯಾತ್ ಮಂಗಳಮಸ್ತು ವಂದೇ ಮಾತರಂ ಶ್ರೀ ಕೃಷ್ಣಾರ್ಪಣಮಸ್ತು